नम अभ्यर्थि गुंजूर श्रीनिवास जातक दिन अंत सांकेतिकवत नामपत्र सल्सिद्रे इन्मुंदे बरुव हत्तोंबत्तने तारीख साविरारु जन बीजेपी पार्टी कार्यकर्तरु अभिमानिगळु ಹಿತೈಷಿಯರು ಹಾಗೂ ಯುವಕರು ಎಲ್ಲರೂ ಸೇರಿ ಶ್ರೀನಿವಾಸಪುರದ ತಾಲೂಕು ಕಚೇರಿಯಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ನಾಮಪತ್ರ ಸಲ್ಲಿಸುವ ಕಾರ್ಯಕ್ರಮ ಮಾಡುತ್ತೇವೆ ಅಂತ ಹೇಳಲಾಯಿತು. ಮತ್ತೊಮ್ಮೆ ಬಿಜೆಪಿ 2023 ರಲ್ಲಿ ಬರಬೇಕು, ಈ ರಾಜ್ಯವನ್ನು ಅಭಿವೃದ್ಧಿ ಮಾಡಬೇಕು, ಈ ರಾಜ್ಯದಲ್ಲಿರುವಂತಹ ಕುಟುಂಬ ರಾಜಕಾರಣ ವಂಶ ಪರಂಪರೆ ರಾಜಕಾರಣಕ್ಕೆ ತಿಲಾಂಜಲಿ ಇಡಬೇಕು ಅಂತ ಹೇಳಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಶಬ್ದ ತೊಟ್ಟುದ್ರೆ ಪ್ರತಿಜ್ಞೆ ಮಾಡಿದ್ರು. ಅದರ ಮುಂದುವರಿದ ಭಾಗವೇ ಶ್ರೀನಿವಾಸಪುರದಲ್ಲಿ ಸಹ ಕಮಲವನ್ನು ಅರಳಿಸುವ ಶಕ್ತಿ ಕೂಡ ನಮಗಿದೆ ತೋರಿಸೋದಕ್ಕೆ ಗುಂಜೂರು ಶ್ರೀನಿವಾಸ ರೆಡ್ಡಿ ಅವರಿಗೆ ಅಭ್ಯರ್ಥಿಯನ್ನಾಗಿ ಮಾಡಿದ್ದೇವೆ ಅಂತ ಇದೀಗ ವೈಎ ನಾರಾಯಣ ಸ್ವಾಮಿ ಹೇಳಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯವಾದ ಪಾರ್ಟಿ, ದೇಶ ಕಟ್ಟುವ ಪಾರ್ಟಿ. ಇಲ್ಲಿ ಸ್ವಹಿತ ಶಕ್ತಿ ನಹಣ್ಯ, ದೇಶವೇ ನಮ್ಮ ಮುಖ್ಯ. ಹಾಗಾಗಿ ಈ ದೇಶ ಕಟ್ಟೋ ವ್ಯವಸ್ಥೆಯಲ್ಲಿ ಅಡ್ವಾನಿಯವರು ತ್ಯಾಗ ಮಾಡಿದ್ದಾರೆ, ಮುರಳಿ ಮನೋಹರ ಜೋಶಿ ತ್ಯಾಗ ಮಾಡಿದ್ದಾರೆ, ಈಶ್ವರಪ್ಪನವರು ತ್ಯಾಗ ಮಾಡಿದ್ದಾರೆ, ಇನ್ನು ಬಹಳ ದೊಡ್ಡ ಮಟ್ಟಿನ ನಾಯಕರು ತ್ಯಾಗ ಮಾಡುವವರು ಇದ್ದಾರೆ. ಹಾಗಾಗಿ ಕಾಂಗ್ರೆಸ್ಗೆ ತ್ಯಾಗ ಅನ್ನೋದು ಗೊತ್ತಿಲ್ಲ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ರಾಷ್ಟ್ರೀಯ ನಾಯಕರು ಅಂತ ಹೇಳ್ಕೊಳ್ಳುವ ಕಾಂಗ್ರೆಸ್ ಉಸ್ತುವಾರಿಗಳು ರಣದೀಪಕ್ ಸಿಂಗ್ ಸಜ್ಜೇವಾಲ ಒಂದು ಸಣ್ಣ ಬೆದರಿಕೆಗೆ ಓಡ್ ಬರ್ತಾರಲ್ಲ, ಕಾಂಗ್ರೆಸ್ ಇಷ್ಟು ಪುಕ್ಕಲ ಪಕ್ಷ ಅನ್ನೋದನ್ನ ತೋರಿಸ್ತಿದೆ. ಯಾರೋ ಒಬ್ರು ಬೆದರಿಕೆ ಹಾಕಿ ತಕ್ಷಣ ಹೆಲಿಕಾಪ್ಟರ್ ಅಲ್ಲಿ ಓಡ್ ಬಂದು ಮನವೊಲಿಸಿ ಅವರ ಕೈಕಾಲು ಹಿಡಿಯೋ ಮಟ್ಟಕ್ಕೆ ಬಂದಿದ್ಯಲ್ಲ, ಆ ಕಾಂಗ್ರೆಸ್ ದುರ್ಗತಿಗೆ ಕಾಂಗ್ರೆಸ್ನ ನೀತಿಗಳೇ ಕಾರಣ, ದುರಾಡಳಿತವೇ ಕಾರಣ. ಕಾಂಗ್ರೆಸ್ಗೆ ಮತ್ತೊಮ್ಮೆ ಉಳಿಗಾಲ ಇಲ್ಲವೆಂದು ತೋರಿಸ್ತಾ ಇದ್ದೀವಿ ಅಂತ ಹೇಳಿ ವೈಎ ನಾರಾಯಣ ಸ್ವಾಮಿ ವ್ಯಂಗ್ಯವಾಡಿದ್ರು. ಹರ್ಷವರ್ಧನ್, ಎನ್ಕೆಎಸ್ ಟಿವಿ 4, ಶ್ರೀನಿವಾಸಪುರ. ಈ ದಿನ ನಮ್ಮ ಅಭ್ಯರ್ಥಿ ಗುಂಜೂರು ಶ್ರೀನಿವಾಸ ರೆಡ್ಡಿ ಅವರಿಗೆ ಜಾತಕದಲ್ಲಿ ಒಳ್ಳೆಯ ದಿನ ಅಂತೇಳಿ ಸಾಂಕೇತಿಕವಾಗಿ ಇವತ್ತು ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಇನ್ನು ಮುಂದೆ 19 ತಾರೀಕು ಸಾವಿರಾರು ಜನ ಬಿಜೆಪಿ ಕಾರ್ಯಕರ್ತರು, ಅಭಿಮಾನಿಗಳು, ಹಿತೈಷಿಗಳು, ಯುವಕರೆಲ್ಲ ಸೇರಿ ಶ್ರೀನಿವಾಸಪುರಕ್ಕೆ ಲಗ್ಗೆ ಇಟ್ಟು ಶ್ರೀನಿವಾಸಪುರದ ತಾಲೂಕು ಕಚೇರಿಯಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಈ ನಾಮಪತ್ರವನ್ನು ಸಲ್ಲಿಸುವ ಕಾರ್ಯಕ್ರಮ ಆಗ್ತದೆ. ನನಗೆ ಅಡ್ವಾನಿಯಿಂದ ಹಿಡಿದು ಸುರ್ಜೇವಾಲ ಅವ್ರನ್ನ ನೋಡಿದ್ರೆ ಮರುಕ ಹುಟ್ತಾ ಇದೆ. ರಾಷ್ಟ್ರೀಯ ನಾಯಕರು ಅಂತ ಹೇಳ್ಕೊಳ್ಳೋರು, ಕಾಂಗ್ರೆಸ್ನ ಉಸ್ತುವಾರಿಗಳು ಒಂದು ಸಣ್ಣ ಬೆದರಿಕೆಗೆ ಓಡಿ ಬರ್ತಾರಲ್ಲ, ಕಾಂಗ್ರೆಸ್ ಎಷ್ಟು ಪುಕ್ಕಲ ಪಕ್ಷ ಅನ್ನೋದನ್ನು ಅದು ತೋರಿಸ್ತದೆ. ಕಾಂಗ್ರೆಸ್ ಪುಕ್ಕಲ ಪಕ್ಷ, ಯಾರೋ ಒಬ್ಬರು ಒಂದು ಬೆದರಿಕೆ ಹಾಕ್ತಾರೆ ಅಂದ ತಕ್ಷಣ ಅಲ್ಲಿಗೆ ಓಡಿ ಹೆಲಿಕಾಪ್ಟರ್ ಓಡಿ ಬಂದು ಅವನ್ನ ಕನ್ವಿನ್ಸ್ ಮಾಡಿ ಕೈಕಾಲು ಹಿಡಿಯೋ ಮಟ್ಟಕ್ಕೆ ಬಂದಿದೆಯಲ್ಲ ಕಾಂಗ್ರೆಸ್. ಆ ಕಾಂಗ್ರೆಸ್ನ ದುರ್ಗತಿಗೆ ಕಾಂಗ್ರೆಸ್ನ ನೀತಿಗಳೇ ಕಾರಣ, ಕಾಂಗ್ರೆಸ್ನ ದುರಾಡಳಿತವೇ ಕಾರಣ. ಕಾಂಗ್ರೆಸ್ಗೆ ಈ ರಾಜ್ಯದಲ್ಲೇ ಮತ್ತೊಮ್ಮೆ ಉಳಿಗಾಲ ಇಲ್ಲ ಅನ್ನೋದನ್ನ ತೋರಿಸ್ತಾ ಇದೆ. ಮೂಲೆ ಗುಂಪು ಮಾಡಲಾಗ್ತದೆ ಬಿಜೆಪಿ ಪಕ್ಷದಲ್ಲಿ. ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯವಾದ ಪಾರ್ಟಿ, ದೇಶ ಕಟ್ಟುವ ಪಾರ್ಟಿ. ಇಲ್ಲಿ ಸ್ವಹಿತ ಶಕ್ತಿ ನಗಣ್ಯ, ದೇಶವೇ ನಮ್ಮ ಮುಖ್ಯ. ಹಾಗಾಗಿ ಈ ದೇಶ ಕಟ್ಟುವ ವ್ಯವಸ್ಥೆಯಲ್ಲಿ ಅದ್ವಾನಿಯವರು ತ್ಯಾಗ ಮಾಡಿದ್ದಾರೆ, ಮುರಳಿ ಮನೋಹರ್ ಜೋಶಿ ತ್ಯಾಗ ಮಾಡಿದ್ದಾರೆ, ಈಶ್ವರಪ್ಪನವರು ತ್ಯಾಗ ಮಾಡಿದ್ದಾರೆ, ಇನ್ನೂ ಭಾಳ ದೊಡ್ಡ ಮಟ್ಟದ ನಾಯಕರು ತ್ಯಾಗ ಮಾಡೋರು ಇದ್ದಾರೆ. ತ್ಯಾಗ ಅನ್ನೋದು ಅದು ನಮ್ಮ ಒಂದು ಸ್ವಾಭಿಮಾನದ ಮತ್ತು ನಮಗೆ ಧನ್ಯತಾಭಾವದ ಸಂಕೇತ ಹೊರತು 100ಕ್ಕೆ 100 ಭಾಗ ಮತ್ತೊಮ್ಮೆ ಬಿಜೆಪಿ 2023 May 10 ಎಕ್ಸಾಮಿನೇಷನಲ್ಲಿ 13 ರಿಸಲ್ಟಲ್ಲಿ ಪಾಸ್ ಆಗುತ್ತೆ. ಈ ಸಲ 125-130 ಸೀಟ್ ಗೆಲ್ಲುತ್ತೆ, ಬಿಜೆಪಿ ಸರ್ಕಾರ ಮಾಡ್ತೀವಿ.